ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಬೀದಿಗಿಳಿದು ಹೋರಾಟ ಮಾಡಿದ ಎಲ್ಐಸಿ ಪ್ರತಿನಿಧಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಎಲ್ಐಸಿ ಪ್ರತಿನಿಧಿಗಳು ಬೈಲಹೊಂಗಲ ಶಾಖಾ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಗುಂಪು ವಿಮೆಯನ್ನು 50 ಲಕ್ಷದವರೆಗೆ ಹೆಚ್ಚಿಸಬೇಕು, ಕೋವಿಡ್ನಿಂದ ನಿಧನ ಹೊಂದಿರುವ ಕುಟುಂಬಕ್ಕೆ ರೂಪಾಯಿ 5 ಲಕ್ಷ ಪರಿಹಾರ ಮತ್ತು ಮಾಸಿಕ ರೂಪಾಯಿ 10 ಸಾವಿರ ಹಾಗೂ ಮಕ್ಕಳ ಕಲಿಕೆಯ ವೆಚ್ಚವನ್ನು ಸಿಬ್ಬಂದಿಗಳಿಗೆ ನೀಡುವ ಗ್ರಾಚ್ಯುಟಿ ನೀಡಬೇಕು, ಇನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದರು. ಪ್ರತಿನಿಧಿಗಳ ಅಧ್ಯಕ್ಷ ಎಸ್ಎಸ್ ಸುಂಕದ ಕಾರ್ಯದರ್ಶಿ ಎಸ್ಎಸ್ ಹತ್ತರಕ್ಕೆ ಸಿದ್ದಣ್ಣ ಶೀಗಿಹಳ್ಳಿ, ರುದ್ರಯ್ಯ ಹೂಗಾರ್, ಎಂಎಂ ಇಟ್ನಾಳ, ಎಸ್ ಡೀಮನಗೌಡರ, ಪಿಬಿ ಕಡಕೋಳ, ಐಐ ಚಬ್ಬಿ, ಜಿಪಿ ಹಲಬ जिंदाबाद।